ರಾಜಕೀಯವಾಗಿ ಇವ್ರು ಚುನಾವಣೆ ನಿಲ್ಲಲೇಬಾರ್ದು. ಇವರಿದ್ದರೆ, ಇವ್ರ ಕೈಕಾಲು ಚೆನ್ನಾಗಿದ್ದರೆ ಇವರಿದ್ದು ನಿಲ್ತಾರೆ, ಇವ್ರು ಗೆಲ್ತಾರೆ ಅಂತ ಸಹಿಸ್ಲಾರ್ದಂಥವ್ರು ಈ ಕೆಲಸ ಮಾಡಿದ್ದಾರೆ. ತನಿಖೆ ಆಗುತ್ತೆ, ಯಾರು ಸಂಚು ಮಾಡಿದ್ದಾರೆ, ಕೆಲ ಇನ್ನೋಸೆಂಟ್ನೂ ಬಿಟ್ಟಿದ್ದಾರೆ, ಕೆಲ ಗೊತ್ತಿದ್ದರೂ ಕೂಡ ಅದಕ್ಕೆ ವಹಿಸಿದ್ದಾರೆ ಜವಾಬ್ದಾರಿ, ಮುಂಜಾಗ ಇದನ್ನು ನಾಯಕತ್ವ ವಹಿಸಿ ಈ ಥರದ್ದೆಲ್ಲ ಮಾಡಿದ್ದಾರೆ. ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಬೇಕು. ನಾನೇನು ಆನೆ ಸಾಕಿಲ್ಲ, ಆನೆ ರಕ್ಷಣೆ ಮಾಡೋಣಲ್ಲ, ಕಾಡ್ಕಾಯೇನಲ್ಲ, ನಾನು ಸರ್ಕಾರಕ್ಕೆ ದೂರು ಕೊಡ್ಬೋದು ಅಷ್ಟೇ, ಸರ್ಕಾರಕ್ಕೆ ಒಂದು ದೂರನ್ನ ಕೊಡ್ಬೋದು, ಅದನ್ನು ನಾನು ಅಳದನ್ನು ತೋಡ್ಕೊಳ್ಬೋದು ಅಷ್ಟೇ. ನಂಗೆ ಪವರ್ ಇರೋದು ಕಾನೂನು ಮಾಡೋಕ್ಕಾಗತ್ತಾ? ಕೋರ್ಟ್ ನಾನು, ಸರ್ಕಾರ ನಾನು, ಈ ಕ್ಷೇತ್ರಕ್ಕಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ಏನಾರು ಬೇಕು ಅಂದರೆ ನಾನು ಧರಣಿ ಕೂತರೋದು, ಹೋರಾಟ ಮಾಡ್ತಿರೋದು, ಕೈಕಾಲಿಗೆ ಬಿದ್ದಿರೋದು ಎಲ್ಲ ಸಾರ್ವಜನಿಕರು ನೋಡಿದ್ದಾರೆ, ಇನ್ನೋಸೆಂಟ್ ಇದ್ದಾರೆ ಪಾಪ. ಈಗ ಅದಕ್ಕಾಗಿ ನಾನು ಸಾರ್ವಜನಿಕ ಜೀವನ ಆಯ್ಕೆ ಮಾಡ್ಕೊಂಡ್ಮೇಲೆ ಅವ್ರ ಮನೆಗೆ ಹೋಗಲೇಬೇಕು ಅಂತೇಳಿ ಇವತ್ತು ನಾನು ಹೋಗಿ ಬಂದಿದ್ದೀನಿ, ಹೋಗಿ ಬಂದಿದ್ದೀನಿ. ಅದು ಇಲ್ಲಾಂದ್ರೆ ಪಲಾಯನ ಮಾಡ್ದಂಗೆ ಆಗೋದು. ಓಡ್ದ ಓಡ್ದ ಅಂತ ಹೇಳಿದರು, ಏನೇನೆಲ್ಲ ಹೇಳಿದರು. ಅದಕ್ಕೆ ನಾನು ಇವತ್ತು ನಾನು ಹೋಗಿ ಬಂದು ಅವ್ರು ಸಾಂತ್ವನ ಹೇಳಿದ್ದೀನಿ, ಸರ್ಕಾರ ಎಲ್ಲ ಸೌಲಭ್ಯನ ಕೊಡಿಸ್ತೀನಿ, ಅಲ್ಲಿ ಆನೆಗಳನ್ನ ಎತ್ತಂಗಡಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ನಾಳೆ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ಅಲ್ಲಿ ಹೋಗಿ ಸ್ಪೀಕರ್ ಕಂಡು ಮುಖ್ಯಮಂತ್ರಿಗಳು ಕಂಡು ಎಲ್ಲ ಮಾತಾಡ್ತೀನಿ. ಹಾಕಿದ್ರು, ನನ್ನ ಹತ್ರ ಒಂದು ಬ್ಯಾಡ್ಜ್ ಇತ್ತು, ಆ ಬ್ಯಾಡ್ಜಲ್ಲಿ ಒಂದು ತಿನ್ನಿತ್ತು, ಅದನ್ನ ಅದು ಜೋಡಣೆ ಮಾಡ್ಕೊಂಡು ನಾನು. ಅದು ಬನಿನ್ ತೆಗೆದ್ರೆ ಮಾತ್ರ, ನಾನು ಬನಿನ್ ಇದ್ದರೆ ಅದು ಹರಿದು ಕಾಣಲ್ಲ, ಬನಿನ್ ತೆಗೆದ್ರೆ ಮಾತ್ರ ಹರಿದು ಕಾಣೋದು. ಅಂದ್ರೆ ನಿಮಗೆ ನೀವು ಅಬ್ಸರ್ವ್ ಮಾಡಿದ್ರೆ ಸರ್, ಇನ್ನೇ ಅಂದ್ರೆ ಕೆಲವೊಂದು ವಿಡಿಯೋಗಳು ಹರಿದಾಡ್ತಿದೆ, ನೀವು ಕಾರ್ ಜೀಪಿಗೆ ಕೂತಾಗ ಬಟ್ಟೆ ಚೆನ್ನಾಗಿದ್ದಂಗೆ ಗೋಚರವಾಗುತ್ತೆ, ಆದ್ರೆ ಮತ್ತೆ ನೀವು ಕಂಪ್ಲೀಟ್ ಆಗಿ ಬಟ್ಟೆ ಹರಿದಿದೆ. ಹಾಗಾಗಿ ಶಾಸಕರು ಅಲ್ಲಿ ಬಟ್ಟೆ ಚೆನ್ನಾಗಿತ್ತು, ಹೊರಗಡೆ ಬಂದಾಗ ಹರಿಸ್ಕೊಂಡಿದ್ದಾರೆ ಅಂತ ಮಾತುಗಳು ಕೇಳಿಬಹುದು. ನನಗೆ ಬಟ್ಟೆ ಹರಿದಕ್ಕೆ ನನ್ನ ಬಟ್ಟೆ ನೂರು ತರ್ತೀನಿ, ನನ್ನ ಪ್ರಾಣ ಹೋಗಿದ್ರೆ, ನನ್ನ ಕೈ ಕಾಲು ಕಣ್ಣು ಮುಖ ಹೋಗಿದ್ರೆ, ಬಟ್ಟೆ ಫಾದರ್ ಹೋಗ್ತದೆ ಅಂತ ಅದು ಮುಖ್ಯ ಅಲ್ಲ. ಅದು ಎರಡು ಜನ ಮಹಿಳೆಯರು, ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ, ಬಟ್ಟೆ ಪ್ರಶ್ನೆ ಅಲ್ಲ. ಅವರು ಬಿಟ್ಟು ಇವರೇ ಮಾಡಿಸಿದ್ದು. ನನಗೆ ಕೈ ಕಾಲು ಕಣ್ಣಿಗೆ ಅಥವಾ ನನ್ನ ತಲೆಗೆ ಬಿದ್ದಿದ್ರೆ ನಿನ್ನೆ ನಾನು ಸ್ಪಾಟ್ ಆಗೋದು. ಪೊಲೀಸ್ಗೆಲ್ಲ ಭಾಳ ಹೊಡೆದಾರೆ, ಪೊಲೀಸ್ ಸುತ್ತುವರೆದು, ಪೊಲೀಸ್ ಕೂಡ ಈ ಕೈಯೆಲ್ಲ ಊದಿದೆ, ಎಲ್ಲ ಬರೀ ಕಲ್ಲಲ್ಲಿ ಹೊಡೆದಾಡಿದ್ದು. ಅದನ್ನು ಆ ದೃಶ್ಯಗಳನ್ನ ನಿಮಗೆಲ್ಲ ಮೀಡಿಯಾಗಳಿಗೆ ನಾನು ಕಳಿಸ್ಕೊಡ್ತೀನಿ ನೋಡಿ.